ಎಸ್ಸು ಕೈವಾ ಕೈವಾ ಅಂತ ಕೇಳಿದ ತಕ್ಷಣ ನಮಗೆ ಟೈಟಲ್ ಕೇಳಿದ ತಕ್ಷಣ ಏನೋ ಒಂದು ಇದೆ ಅಂತ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಕೈವಾ ಅಂತ ಹೇಳಿದ ತಕ್ಷಣ ಅಂದರೆ ಈಗಾಗಲೇ ನಾವು ನೋಡಿದ್ದೀವಿ ಟೀಸರಲ್ಲಿ 83 80s ಅಂತ ಹೇಳಿ. ಹೇಗಿತ್ತು ನಿಮ್ಮ ಗೆಟ್ಅಪ್, ನಿಮ್ಮ ಲುಕ್, ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಹೇಗಿತ್ತು ಅಂತ? ಅಂದರೆ ಕ್ಯಾರೆಕ್ಟರ್ಗೋಸ್ಕರ ನಾನು ಚೇಂಜ್ ಓವರ್ಸ್ ಮಾಡ್ಕೊಳ್ಳೇಬೇಕಾಗಿತ್ತು ಮೇಡಮ್. ಯಾಕಂದರೆ ಈಗ ನಾವು 2023 ಆಗಿ ಅದು ಪೀರಿಯಡಿಕ್ ಸಿನಿಮಾ ಆಗಿರೋದ್ರಿಂದ ನಮ್ಮ ಹಾವಭಾವ ಆಗಿರ್ಬೋದು ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ಭಾಷೆ ಮೇಲೆ ಇಡ್ತಾ ಪ್ರತಿಯೊಂದೂ ಎಲ್ಲ ಮೈನ್ಯೂಟ್ ಡೀಟೇಲಿಂಗ್ಸ್ನು ಸಹ ಜಯತೀರ್ಥ ಸರ್ ನಮಗೆ ಮುಂಚೆನೇ ಪ್ರಿಪೇರ್ ಮಾಡಿ ಅದಾದಮೇಲೆ ನಮ್ಮನ್ನು ಶೂಟ್ ಕರ್ಕೊಂಡೋಗಿದ್ದು. ಎಸ್ ಮೇಘಾ ಶೆಟ್ಟಿ ಅವರೇ, ಸಾಮಾನ್ಯವಾಗಿ ಒಂದು ಸಮುದಾಯದ ಹುಡುಗಿ ಅಂತ ಹೇಳಿದ ತಕ್ಷಣ ಇನ್ ಕೇಸ್ ನಾನು ಯಾವ ಡ್ರೆಸ್ ಬೇಕಾದ್ರೂ ನಾನು ಹಾಕ್ಕೊತೀನಿ. ಸೊ ಅಂದರೆ ಆಯಾ ಒಂದು ಸಿಚುವೇಶನ್ಗೆ ಒಂದು ಸಂಪ್ರದಾಯಕ್ಕೆ ಸ್ವಲ್ಪ ನಾವು ಚೇಂಜ್ ಓವರ್ ಆಗಿರ್ತೀವಿ, ಸೊ ಆಗ್ತೀವಿ. ಬಟ್ ಇಲ್ಲಿ ಕಂಪ್ಲೀಟಾಗಿ ಬೇರೆ ಸಮುದಾಯದ ಹುಡುಗಿಯಾಗಿ ಕಾಣಿಸ್ಕೊಂತೀರಾ. ಸೊ ಅವ್ರದ್ದೇ ರೀತಿಯಲ್ಲಿ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ, ಒಂದಷ್ಟು ಅವ್ರದ್ದೇ ನಡತೆಗಳಿರುತ್ತೆ, ನೀವು ಅದನ್ನ ಹೇಗೆ ಟ್ರೈನಪ್ ಆದ್ರ, ಯಾವ ಥರ ಮಾಡಿದ್ರಿ ಅಂತ? ಅದೇ ನಮಗೆ ವರ್ಕ್ಶಾಪ್ಸ್ ಎಲ್ಲ ನಡೀತಾ ಇತ್ತು. ಅಂದರೆ ನಮ್ಮ ಪಾತ್ರಕ್ಕೆ ಬೇಕಾಗಿರೋ ಮ್ಯಾನರಿಸಮ್ ಆಗಿರ್ಬೋದು, ಅದಕ್ಕೆ ಒಂದಷ್ಟು ಕ್ಲಾಸಸ್ ಅವಶ್ಯಕತೆಗಳಿತ್ತು, ಅದಾದ ಆಗಿರ್ಬೋದು. ಆಮೇಲೆ ಸೆಟ್ಟಲ್ಲೂ ಕೂಡ ಈಗ ನಾನು ಏನಾದರೂ ಒಂದು ಈ ಕ್ಯಾರೆಕ್ಟರ್ ರಿಲೇಟೆಡ್ ಆಗಿ ಆಮೇಲೆ ಆ ವರ್ಗದ ರಿಲೇಟೆಡ್ ಆಗಿ ಏನಾದರೂ ಒಂದು ಆ್ಯಕ್ಷನ್ಸ್ ಏನಾದ್ರು ಇತ್ತು ಅಂದಾಗ ಅವ್ರು ಸೆಟ್ಟಲ್ಲೇ ಇರ್ತಾ ಇದ್ರು ಕೂಡ, ಜಯತೀರ್ಥ ಸರ್ ಅವ್ರನ್ನ ಕರೆಸಿ ಸೆಟ್ಟಲ್ಲೇ ಇರಿಸಿ ನಾವೇನು ಆ್ಯಕ್ಷನ್ ಮಾಡ್ತೀವಿ ಅದನ್ನೆಲ್ಲ ಅವ್ರಿಗೆ ತೋರಿಸಿ ಇದು ಕರೆಕ್ಟ್ ಅಂದಮೇಲೆ ಸರ್ ಓಕೆ ಟೇಕ್ ಮಾಡ್ತಾಯಿದ್ರು. ಸೊ ಈ ಥರದ ಪ್ರಿಪ್ರೇಷನ್ಸ್ ಅಂದರೆ ಎಲ್ಲೂ ಯಾವುದಕ್ಕೂ ಧಕ್ಕೆ ಬರೆದಿರೋ ಥರ ತುಂಬ ನೀಟಾಗಿ ತೊಗೊಂಡೋಗಿ ಇದು ಮಾಡಿದ್ದಾರೆ.